ನಾನು ತುಂಬ ಎಂಜಾಯ್ ಮಾಡಿದೆ. ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ರಾಗಿಣಿ ಮ್ಯಾಮ್ ಜೊತೆ ಮಾಡಿದ್ದು ನಮಗೆ ಒಂಥರ ಖುಷಿ ಕೊಟ್ಟಿದೆ. ಸೊ ಸೆಕೆಂಡ್ ಹಾಫಲ್ಲಿ ತುಂಬ ಥ್ರಿಲ್ ಆಗಿದೆ, ಒಂಥರ ಸಸ್ಪೆನ್ಸ್ ಮೂವಿ. ನನಗೆ ಅಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರಾಗಿಣಿ ಮ್ಯಾಮ್ ಜೊತೆ ಮಾಡಿ ತುಂಬಾ ಖುಷಿ ಆಯಿತು. ನನ್ನ ಕ್ಯಾರೆಕ್ಟ್ರು ಜನಿ ಕ್ಯಾರೆಕ್ಟ್ರು ಮಾಡಿರೋದು. ಸೊ ಎಲ್ರಿಗೂ ಒಂದೇ ರಿಕ್ವೆಸ್ಟ್, ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ, ಸೊ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅನಿಸ್ತಿದೆ ರಾಗಿಣಿ ಮ್ಯಾಮ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್. ನನ್ನ ಥ್ಯಾಂಕ್ ಯು ರಾಜನ್ ಸರಿಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಟ್ವಿಸ್ಟ್ ಮಾಡಿದ್ದಾರೆ. ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಟೋಟಲ್ ಆಗಿ ಒಳ್ಳೆ ಎಫರ್ಟ್ ಇದೆ, ತುಂಬ ಚೆನ್ನಾಗಿದೆ. ದಯಮಾಡಿ ಕನ್ನಡ ಪ್ರೇಕ್ಷಕರು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ನೋಡಿ ಕನ್ನಡಿಗರ ಬೆಳೆಸಿ ಅಂತ ಕೇಳ್ಕೊತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಮೆಸೇಜ್ ಅಂತ ಅಂದರೆ ಮೇಡಮ್, ಇದು ಒಂದು ಕಂಟೆಂಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಅದನ್ನು ತೊಗೊಂಡೋಗಿದ್ದಾರೆ, ಅದು ಭಾಳ ಸಂತೋಷ ಆಗುತ್ತೆ. ಆಮೇಲೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ರಾಗಿಣಿ ಅವ್ರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್, ತುಂಬ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿದೆ. ನೈಸ್. ಎಲ್ಲರೂ ಸೂಪರ್ ಆಗೈತೆ ಮೇಡಮ್, ಡೈರೆಕ್ಟರ್ ಸರು ಸೂಪರ್ ಆಗೈತವ್ರೆ, ಎಲ್ಲಿ ಬೋರೆ ಹೊಡೆಯಲ್ಲ. ಆ್ಯಕ್ಷನ್ ಆ್ಯಕ್ಷನು ಚೆನ್ನಾಗೈತೆ ರಾಗಿಣಿ ಮೇಡಮ್ದು, ಎಲ್ಲ ಸೂಪರ್ ಆಗೈತೆ, ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಕೂಡ ನೋಡ್ಬೋದು. ಸೂಪರ್ ಆಗಿದೆ ಫಿಲಿಂ, ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್ ಸರ್. ರಾಗಿಣಿ ಅವರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ, ಸೂಪರ್ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಸೂಪರ್ ಚೆನ್ನಾಗಿದೆ ಮೇಡಮ್, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಫಿಲಮು ಗೇಮ್ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಎಲ್ಲರಿಗೂ ನಮಸ್ಕಾರ. ಒಂದು ವಿಡಿಯೋ ಗೇಮ್ಸಿಂದ ಸ್ಟಾರ್ಟ್ ಆದಂಥ ಒಂದು ಮೂವಿ ಅಂದರೆ, ವಿಡಿಯೋ ಗೇಮ್ಸಿಂದ ಅನಾಹುತಗಳು ಏನಾಗ್ಬೋದು ಅಂತ ಸ್ಟಾರ್ಟ್ ಆದಂಥ ಮೂವಿ. ರಾಗಿಣಿ ಅವ್ರದ್ದು ಆ್ಯಕ್ಷನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಎರಡು ಸಾಂಗ್ಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಅದಲ್ಲದೆ ಈ ಸಿನಿಮಾದಲ್ಲಿ ಎವ್ರಿ 2 ಮಿನಿಟ್ಸ್ಗೆ ನೀವು ಟ್ವಿಸ್ಟ್ಗಳನ್ನ ಸಸ್ಪೆನ್ಸ್ಗಳನ್ನ ನೋಡ್ಬೋದು. ಮೋಸ್ಟ್ಲಿ ಇಷ್ಟೊಂದು ಟ್ವಿಸ್ಟ್ಗಳನ್ನ ಯಾವ ಸಿನಿಮಾದಲ್ಲಿ ಇಟ್ಟಿರಲಿಕ್ಕಿಲ್ಲ, ಯಾಕಂದರೆ ಒಂದು ಎರಡು ಸಿಚುವೇಷನ್ಗಳು ಇಟ್ಟಿರ್ತಾರೆ. ಬಟ್ ಇದರಲ್ಲಿ ತುಂಬ ಸಿಚುವೇಷನ್ಗಳು ಚೇಂಜ್ ಆಗ್ತಾ ಇದೆ, ಟ್ವಿಸ್ಟ್ಗಳಿದೆ, ಸಸ್ಪೆನ್ಸ್ ಇದೆ. ಇಟ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಎಲ್ಲರೂ ಬಂದು ನೋಡಿ, ತುಂಬ ಧನ್ಯವಾದ. ತುಂಬ ಚೆನ್ನಾಗಿದೆ, ಲೇಡಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಇದು. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ, ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಒಂದು ಈಗ ಎಲ್ಲರೂ ಮೊಬೈಲ್, ಈಗಿನ ಟ್ರೆಂಡಿಂಗ್ ಮೊಬೈಲ್ ಇಲ್ಲ ಅಂದರೆ ಕೆಲಸನೇ ಆಗಿಲ್ಲ, ಚಿಕ್ಕ ಮಗುವಿಂದ ಏಜ್ ಆಗಿರೋವರೆಗೂ. ಸೊ ಅದರಲ್ಲಿ ಒಂದು ಗೇಮ್ ಅಂತ ಶುರು ಮಾಡಿದ್ರೆ ಅದರಿಂದ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದು ದ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಫಿಲಿಮು. ಸೊ ಹುಷಾರಾಗಿ ನಾವು ಮೊಬೈಲ್ ಕೈನಲ್ಲಿದೆ ಅಂತ ಅಂದ್ಬಿಟ್ಟು ಎಲ್ಲವನ್ನು ನಾವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ. ಇದರಿಂದ ನಾವು ಕಲಿಯೋಂಥದ್ದು ಇದೆ, ಇದು ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿದೆ, ಇದನ್ನೆಲ್ಲರೂ ತಿಳ್ಕೊಳ್ಬೇಕು. ತಿಳ್ಕೊಂಡು ಮತ್ತು ಈ ಒಂದು ಸಿನಿಮಾಗೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಚೆನ್ನಾಗಿದೆ ಆ್ಯಕ್ಷನ್ ಫಿಲಮು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್ ಹೇಳಿದ್ರದ್ದು ರಿಪೀಟು. ಆ್ಯಕ್ಚುಲಿ ನಾವು ಸುನೀಲು, ಈ ಮೂವಿಯಲ್ಲಿ ಮೇಡಮ್ ಫ್ರೆಂಡ್ ಥರ ಆ್ಯಕ್ಟಿಂಗ್ ಮಾಡಿದ್ದೀವಿ. ಸೆಕೆಂಡ್ ಹಾಫ್ ಈಸ್ ಬೆಸ್ಟ್ ಟ್ವಿಸ್ಟು ಮತ್ತು ಸಸ್ಪೆನ್ಸು, ಟ್ವಿಸ್ಟು ಪ್ಲಸ್ ಥ್ರಿಲ್ಲರು ಚೆನ್ನಾಗಿದೆ. ಸಖತ್ ಮೂವಿ ಚೆನ್ನಾಗಿದೆ, ತುಂಬ ಖುಷಿ ನನಗೆ, ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕಂತ ಒಂದು ಚಲನಚಿತ್ರ. ಇವಾಗ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಲೇಡೀಸ್ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಮೇಲ್ ಬರುತ್ತೆ, ಮೆಸೇಜ್ ಬರುತ್ತೆ. ಸೊ ಮೆಸೇಜ್ನಿಂದ ಏನು ಅವಾಂತರಗಳು ಆಗ್ಬೋದು. ಫಸ್ಟ್ ಹಾಫ್ನಿಂದ ಸೆಕೆಂಡ್ ಹಾಫ್ ಮಾತ್ರ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸರ್. ತುಂಬ ಥ್ಯಾಂಕ್ ಯು. ಈ ಮೂವಿಯಲ್ಲಿ ಸ್ಮಾರ್ಟ್ಫೋನ್ಗೆ ಗೇಮ್ಸ ಅನ್ ದಟ್ ಇಮೇಲ್, ಅದಕ್ಕೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು ಮೊಬೈಲ. ಅದು ತುಂಬ ಜಾಣ್ಕಾರಿ ಇದೆ ಮೊಬೈಲ್ ದಾಟು, ಇಮೇಲ್, ಗೇಮ್ಸ್ ಲೈಕ್ ಪಬ್ಜಿ ಎಲ್ಲರಿಗೂ ಇದೆ. ಅದು ಚೆನ್ನಾಗಿದೆ, ಸೂಪರ್ ಬಿತ್ತು. ಹಾಂ.